ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರಗಳು. ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಕರ್ನಾಟಕ. ಸೊ ಈ ಒಂದು ವೆಬ್ಸೈಟ್ನಲ್ಲಿ ಟೆಕ್ಸ್ಟ್ ಬುಕ್ ರಿಲೇಟೆಡ್ ಆಗಿ ಒಂದು ಹೊಸ ಅಪ್ಡೇಟನ್ನು ಕೊಡಲಾಗಿದೆ. ಸೊ ಈ ಒಂದು ಕಾರ್ಯವನ್ನು ಎಲ್ಲ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಮುಖ್ಯ ಗುರುಗಳು ಕಡ್ಡಾಯವಾಗಿ ಮಾಡುವಂಥದ್ದು ಇದೆ. ಸೊ ಆತ್ಮೀಯರು, ಈ ಒಂದು ಹಿನ್ನೆಲೆಯಲ್ಲಿ ಏನಿದೆ ಈ ಅಪ್ಡೇಟು, ಮಗು ಮತ್ತು ಹೇಗೆ ಈ ಒಂದು ವರ್ಕನ್ನು ನಾವು ಮಾಡಬೇಕು? ಸೊ ಆತ್ಮೀಯರು, ಇಲ್ಲಿ ಲೆಫ್ಟ್ ಸೈಡು ನೀವು ಸ್ಕ್ರೋಲ್ ಮಾಡ್ತಾ ಬನ್ನಿ. ಲೆಫ್ಟ್ ಸೈಡ್ ಇಲ್ಲಿ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಅಂತ ಇದೆ. ಸೊ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟಲ್ಲಿ ನಿಮಗೆ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಅಂತ ಬರುತ್ತೆ. ಅದರಲ್ಲಿ ಮೊದಲನೇ ಆಪ್ಷನ್ ಇದೆ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಟು ಸ್ಟೂಡೆಂಟ್ ಅಂತ. ಸೊ ಈ ಒಂದು ಆಪ್ಷನ್ಸನ್ನು ಕ್ಲಿಕ್ ಮಾಡಿದಾಗ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, 2024-25 ಸಾಲಿಗಾಗಿ ಮಕ್ಕಳಿಗೆ ನಾವೇನು ಪಠ್ಯಪುಸ್ತಕವನ್ನು ಕೊಟ್ಟಿದ್ದೇವೆ ಆ ಕೊಟ್ಟಿರುವಂಥ ಮಾಹಿತಿಯನ್ನು SATSನಲ್ಲಿ ಅಳವಡಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಿದ್ದಾರೆ. ಬನ್ನಿ ನೋಡ್ತಾ ಹೋಗೋಣ ಇದನ್ನು ಹೇಗೆ ನಾವು ಮಾಡಬೇಕು ಅಂತ. ಸೊ ಆತ್ಮೀಯರು, ಇಲ್ಲಿ ಅಕಾಡೆಮಿಕ್ ಇಯರ್ ಇದೆ, ಕ್ಲಾಸನ್ನು ಸೆಲೆಕ್ಟ್ ಮಾಡಿ. ಸೊ ಕ್ಲಾಸನ್ನು ಸೆಲೆಕ್ಟ್ ಮಾಡ್ತೀವಿ, ಆಸ್ ಎ ಎಕ್ಸಾಂಪಲ್ ಆಗಿ ನಾನು 8th ಅಂತ ಸೆಲೆಕ್ಟ್ ಮಾಡ್ತೀನಿ. ಆಮೇಲೆ ಮೀಡಿಯಮನ್ನು ಸೆಲೆಕ್ಟ್ ಮಾಡಿ, ಅಲ್ಲಿ ನಾನು ಕನ್ನಡ ಅಂತ ಮಾಡಿ ಸರ್ಚನ್ನು ಕೊಡ್ತೇನೆ. ಸೊ ಈ ರೀತಿ ನಾವು ಸರ್ಚ್ ಕೊಟ್ಟಾಗ ನಮಗೆ 8ನೇ ತರಗತಿಗೆ ಸಂಬಂಧಿಸಿದಂಥ ಎಲ್ಲ ಟೆಕ್ಸ್ಟ್ ಬುಕ್ಗಳ ಒಂದು ಪಟ್ಟಿ ಬರುತ್ತದೆ. ಸೊ ಆದಮೇಲೆ ಇಲ್ಲಿ ನಾವು ಶೋ ಅಂತ ಏನಿದೆ ಇಲ್ಲಿ ಆಲ್ ಅಂತ ಮಾಡಿ, ಆಗ ನಮಗೆ ಎಲ್ಲ ಒಂದು ಪಟ್ಟಿ ಬರ್ತದೆ. ಸೊ ಇಲ್ಲಿ ನಾವೇನು ಮಾಡಬೇಕಂದ್ರೆ ಒಂದು ಈಸಿಯಾಗಿರುವಂಥ ಟ್ರಿಕ್ಕನ್ನು ಹೇಳ್ತೇನೆ. ಸೊ ಒಂದೇ ಬಾರಿಗಾಗಿ ನಾವು ಎಲ್ಲ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಮಾಹಿತಿಯನ್ನು ನಾವು ಅಪ್ಡೇಟನ್ನು ಮಾಡ್ಬೋದು. ಸೊ ಹೇಗಂದರೆ, ಈ ಒಂದು ಟೆಕ್ಸ್ಟ್ ಬುಕ್ ನೇಮ್ಸ್ ಏನು ಕೊಟ್ಟಿದ್ದಾರೆ, ಈ ನೇಮ್ಗಳಲ್ಲಿ ಯಾವೆಲ್ಲ ಟೆಕ್ಸ್ಟ್ ಬುಕ್ಕು ನಮ್ಮ ಶಾಲೆಗೆ ಬಂದಿದೆ ಹಾಗೂ ಆ ಯಾವೆಲ್ಲ ಟೆಕ್ಸ್ಟ್ ಬುಕ್ಕನ್ನು ನಮ್ಮ ಮಕ್ಕಳಿಗೆ ಕೊಟ್ಟಿದ್ದೇವೆ ಅವುಗಳನ್ನು ಮಾತ್ರ ಸೆಲೆಕ್ಟ್ ಮಾಡಿ. ಎಕ್ಸಾಂಪಲ್ ಆಗಿ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಪಾರ್ಟ್ 1 ಬಂದಿರುತ್ತೆ, ಸ್ಟೂಡೆಂಟ್ ಡೈರಿ ಬಂದಿದೆ ಅದನ್ನು ಸೆಲೆಕ್ಟ್ ಮಾಡಿ. ಸೊ ಇಲ್ಲಿ ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್ ಪಾರ್ಟ್ 1, ಇಂಗ್ಲೀಷ್ ವರ್ಕ್ ಬುಕ್ 2. ಸೊ ಒಂದೇ ಸಲ ನಿಮ್ಮ 8ನೇ ತರಗತಿಗೆ ಬಂದಿರುವಂತಹ ಟೆಕ್ಸ್ಟ್ ಬುಕ್ ನೇಮ್ಗಳನ್ನು ಒಂದೇ ಬಾರಿ ನೀವೇನು ಮಾಡಿ ಅಂದರೆ ಸೆಲೆಕ್ಟನ್ನು ಮಾಡ್ಬೋದು. ಅಂದರೆ ಒಂದೊಂದು ಟೆಕ್ಸ್ಟ್ ಬುಕ್ ನೇಮನ್ನು ತೆಗೆದುಕೊಂಡು ಡಿಸ್ಟ್ರಿಬ್ಯೂಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಎಷ್ಟು ಟೆಕ್ಸ್ಟ್ ಬುಕ್ ಬಂದಿದೆ ಅಷ್ಟು ಟೆಕ್ಸ್ಟ್ ಬುಕ್ಗಳ ನೇಮನ್ನು ಈ ಪಟ್ಟಿಯಲ್ಲಿ ನೋಡಿ. ಯಾಕಂದರೆ ಎಲ್ಲ ಈ ಪಟ್ಟಿಯಲ್ಲಿರುವಂಥ ಎಲ್ಲ ಟೆಕ್ಸ್ಟ್ ಬುಕ್ಗಳು ನಮ್ಮ ಶಾಲೆಗೆ ಬಂದುವರೆದಿಲ್ಲ. ಕೆಲವೊಂದು ಸಲ ಈ ಟೆಕ್ಸ್ಟ್ ಬುಕ್ಗಳು ನಮ್ಮ ಒಂದು ಮೀಡಿಯಂ ಸ್ಕೂಲಿಗೆ ಅನ್ವಯ ಆಗೋದಿಲ್ಲ, ಕೆಲವೊಂದು ಸಲ ಅನ್ವಯವಾಗಿದ್ರೂ ಕೂಡ ಆ ಬುಕ್ಸು ನಮ್ಮ ಹತ್ರ ಬಂದಿರೋದಿಲ್ಲ. ಸೊ ಅದನ್ನು ನೋಡಿಕೊಂಡು ಒಂದೇ ಸಲ ನೀವೇನು ಮಾಡಬೇಕು, ಯಾವೆಲ್ಲ ಬುಕ್ ಬಂದಿದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ನೀವೇನು ಮಾಡಬೇಕು, ಸರ್ಚ್ ಅಂತ ಕೊಡಬೇಕು. ಸೊ ಸರ್ಚ್ ಅಂತ ಕೊಟ್ಟ ಏನಾಗುತ್ತೆ, 8ನೇ ತರಗತಿಯಲ್ಲಿರುವಂಥ ಮಕ್ಕಳ ಒಂದು ಬರ್ತದೆ. ಅಲ್ಲಿ ನಾನು ಏನು ಮಾಡ್ತೇನೆ, ಫಸ್ಟ್ ಒಂದು 2 ಟೆಕ್ಸ್ಟ್ ಬುಕ್ಕನ್ನು ನಾನು ಸೆಲೆಕ್ಟ್ ಮಾಡಿದ್ದೀನಿ, ಶೋ ಕಾಲಮ್ನಲ್ಲಿ ಆಲ್ ಅಂತ ಮಾಡ್ತೀನಿ. ಮಾಡಿಕೊಂಡು ನನಗೆ 9ನೇ ತರಗತಿಗೆ ಅನ್ವಯವಾಗುವಂಥ ಎಲ್ಲ ಟೆಕ್ಸ್ಟ್ ಬುಕ್ಗಳನ್ನು ಸೆಲೆಕ್ಟ್ ಮಾಡಿ ಕೆಳಗಡೆ ಏನು ಮಾಡ್ತೀನಿ, ಸರ್ಚ್ ಎಂಬ ಆಪ್ಷನ್ಸನ್ನು ಕೊಡ್ತೀನಿ. ಸೊ ಸರ್ಚ್ ಎಂಬ ಆಪ್ಷನ್ಸ್ ಕೊಟ್ಟಾಗ ಇಲ್ಲಿ ಏನಾಗುತ್ತೆ ಅಂದರೆ ಈ ರೀತಿ ಬರುತ್ತೆ. ಇಲ್ಲಿ ಲಿಸ್ಟ್ ಆಫ್ ಟೆಕ್ಸ್ಟ್ ಬುಕ್ ಟೈಟಲ್ಸ್ ಇಲ್ಲಿ ಬಂದಿದೆ, ಅಲ್ಲಿ ನೀವು ಅದನ್ನು ಸೆಲೆಕ್ಟ್ ಮಾಡಿ. ಅದಾದಮೇಲೆ ಕೆಳಗಡೆ ಏನು ಮಾಡಿ, ಇಲ್ಲಿ ವಿದ್ಯಾರ್ಥಿಗಳ ಪಟ್ಟಿ ಬರ್ತದೆ. ಇಲ್ಲಿ ಆ್ಯಸ್ ಎಕ್ಸಾಂಪಲ್ ಆಗಿ ಒಂದು ವಿದ್ಯಾರ್ಥಿ ಪಟ್ಟಿ ಇಲ್ಲಿ ಬಂದಿದೆ. ಈ ವಿದ್ಯಾರ್ಥಿಯ ಮುಂದಗಡೆ ಎಲಿಜಿಬಿಲಿಟಿ ಬರ್ತದೆ. ಸೊ ಈ ವಿದ್ಯಾರ್ಥಿ ಫ್ರೀಯ ಗೌರ್ಮೆಂಟ್ ಫ್ರೀ ವಿದ್ಯಾರ್ಥಿಯ, ಸೇಲ್ ವಿದ್ಯಾರ್ಥಿಯ, ಅಥವಾ RTE ಅಡಿಯಲ್ಲಿ ಬರುವಂಥ ಮಗುನ. ಸೊ ಪ್ರೈವೇಟ್ ಸ್ಕೂಲ್ ಆಗಿದ್ದಲ್ಲಿ ಅಲ್ಲಿ ಸೇಲ್ ಮತ್ತು RTE ಬರುತ್ತೆ. RTE ಅಡಿಯಲ್ಲಿ ದಾಖಲಾಗಿದ್ದರೆ ಮುಂದೆ RTE ಅಂತ ಮಾಡಬೇಕು, ಅದರ್ವೈಸ್ RTE ಅಡಿಯಲ್ಲಿ ದಾಖಲಾಗದೇ ಇದ್ದರೆ ಅಲ್ಲಿ ಸೇಲ್ ಅಂತ ಆಗಬೇಕು. ಗೌರ್ಮೆಂಟ್ ಸ್ಕೂಲ್ಸ್ ಅಂತ ಬಂದಾಗ ಫ್ರೀ ಅಂತ ಸೆಲೆಕ್ಟನ್ನು ಮಾಡಬೇಕು. ಸೊ ಮಾಡಿ ಅವನ ಮುಂದೆ ಇರುವಂಥ ಒಂದು ಬಾಕ್ಸ್ ಏನಿದೆ ಅಲ್ಲಿ ಜಸ್ಟ್ ಕ್ಲಿಕ್ ಮಾಡಿ, ಇಲ್ಲಿ ರೈಟ್ ಮಾರ್ಕ್ ಆಗುತ್ತೆ, ಕೆಳಗಡೆ ನೀವೇನು ಮಾಡಬೇಕು, ಸಬ್ಮಿಟ್ ಎಂಬ ಆಪ್ಷನ್ಸನ್ನು ಕೊಡ್ತಾ ಹೋಗಬೇಕು. ಸೊ ನಿಮಗೆ ಈಸಿಯಾಗಿರುವಂಥದ್ದು ಹೇಗೆ ಅಂದರೆ, ಒಂದು ತರಗತಿನ ಸೆಲೆಕ್ಟ್ ಮಾಡಿದ ಮೇಲೆ ಆ ತರಗತಿಗೆ ಸಂಬಂಧಿಸಿದಂಥ ಏನೆಲ್ಲ ಟೆಕ್ಸ್ಟ್ ಬುಕ್ ಬಂದಿದೆ ಆ ಟೆಕ್ಸ್ಟ್ ಬುಕ್ ನೇಮನ್ನು ಮೊದಲು ಸೆಲೆಕ್ಟ್ ಮಾಡಿದರೆ, ಆಮೇಲೆ ಈಗ ನೋಡಿ ಈ ವಿದ್ಯಾರ್ಥಿಗೆ ನಾನು ಸೆಲೆಕ್ಟ್ ಮಾಡಿದ್ದೀನಿ, ಇವನಿಗೆ ಸಂಬಂಧಿಸಿದಂತೆ ಆ ಎರಡೂ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಮಾಹಿತಿ ಒಂದೇ ಸಲ ಆಗ್ತದೆ. ಒಂದೊಂದು ಟೆಕ್ಸ್ಟ್ ಬುಕ್ ತೆಗೆದುಕೊಂಡು ನಾವು ಸಬ್ಮಿಟ್ ಮಾಡೋ ಅವಶ್ಯಕತೆ ಇಲ್ಲ. ಒಂದೇ ಸಲ ಟೆಕ್ಸ್ಟ್ ಬುಕ್ ಸೆಲೆಕ್ಟ್ ಮಾಡಿದ ಮೇಲೆ ಈ ವಿದ್ಯಾರ್ಥಿ ಮುಂದೆ ಒಂದು ಬಾಕ್ಸನ್ನು ಕ್ಲಿಕ್ ಮಾಡಿ ಸಬ್ಮಿಟ್ ಕೊಟ್ಟರೆ ಇವನಿಗೆ ಆ ನಾವು ಸೆಲೆಕ್ಟ್ ಮಾಡಿರುವಂಥ ಎಲ್ಲ ಟೆಕ್ಸ್ಟ್ ಬುಕ್ಕು ಸದರಿ ವಿದ್ಯಾರ್ಥಿಗೆ ಡಿಸ್ಟ್ರಿಬ್ಯೂಷನ್ ಮಾಡಿರುವ ಮಾಹಿತಿ ಅಲ್ಲಿ ಆಗ್ತದೆ. ಸೊ ಒಂದು ಸಲ ಅಪ್ಡೇಟ್ ಸಬ್ಮಿಟ್ ಮಾಡಿದ ಮೇಲೆ ನಿಮಗೆ ಅಪ್ಡೇಟ್ ಮಾಡಬೇಕಾಗತ್ತೆ, ಅಪ್ಡೇಟ್ ಸ್ಟೂಡೆಂಟ್ ಡಿಸ್ಟ್ರಿಬ್ಯೂಷನ್ ಅಂತ. ಕೆಲವೊಂದು ಸಲ ಇರುವಂಥ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕಾಗಿರುತ್ತೆ. ಸೊ ಅಪ್ಡೇಟ್ ಮಾಡಬೇಕಾದಾಗ ನಮಗೇನು ಮಾಡಬೇಕಂದ್ರೆ ಅಪ್ಡೇಟ್ ಸ್ಟೂಡೆಂಟ್ ಡಿಸ್ಟ್ರಿಬ್ಯೂಷನ್ ಅಂತ ಮಾಡಬೇಕು. ಆಗ ಈಗಾಗಲೇ ಕೊಟ್ಟಿರುವಂಥ ಮಾಹಿತಿಯನ್ನು ಕೂಡ ಅಪ್ಡೇಟ್ ಮಾಡೋಕ್ಕೆ ಅವಕಾಶ ಇದೆ. ಸೊ ಇಲ್ಲಿ ಅಕಾಡೆಮಿಕ್ ಇಯರ್ ಇದೆ, ಕ್ಲಾಸನ್ನು ಸೆಲೆಕ್ಟ್ ಮಾಡಿ, ಆಮೇಲೆ ಮೀಡಿಯಮನ್ನು ಸೆಲೆಕ್ಟ್ ಮಾಡಿ. ಸೊ ಇದಾದಮೇಲೆ
ಟೆಕ್ಸ್ಟ್ ಬುಕ್ಕನ್ನು ಸೆಲೆಕ್ಟ್ ಮಾಡಿ. ಈಗಾಗಲೇ ನೀವು ಯಾವ ಬುಕ್ಕನ್ನು ಕೊಟ್ಟಿರ್ತೀರಿ ಅದೇ ಬುಕ್ಕನ್ನು ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಅಂತ ಕೊಡಬೇಕು. ಸರ್ಚ್ ಕೊಟ್ಟಾಗ ಮತ್ತೆ ಅಲ್ಲಿ ಮಕ್ಕಳ ಪಟ್ಟಿ ಬರ್ತದೆ. ಆ ಮಕ್ಕಳ ಪಟ್ಟಿಯಲ್ಲಿ ಅಲ್ಲಿ ಏನು ಮಾಡ್ಬೋದು ಅಂದರೆ, ಈಗಾಗಲೇ ಕಣ್ತಪ್ಪಿನಿಂದ ಡಿಸ್ಟ್ರಿಬ್ಯೂಷನ್ ಆಗಿರುವಂಥದ್ದನ್ನು ಏನಾದರೂ ಎಂಟ್ರಿ ಮಾಡಿದರೆ, ಅಥವಾ ಡಿಸ್ಟ್ರಿಬ್ಯೂಷನ್ ನಿಮ್ಮ ಮಾಡಿರ್ತೀರಿ ಬಟ್ ಇಲ್ಲಿ ನೀವು ಕ್ಲಿಕ್ ಮಾಡಲಿಕ್ಕೆ ನೆನಪು ಹೋಗಿದರೆ, ಅಥವಾ ಬೈ ಮಿಸ್ಟೇಕ್ ಐ ಮಿಸ್ಟೇಕ್ ಆಗಿದ್ದರೆ, ಆಗ ನಾವೇನು ಮಾಡ್ಬೋದು ಮತ್ತೊಂದು ಸಲ ಅಪ್ಡೇಟನ್ನು ಮಾಡಿ ಸಬ್ಮಿಟ್ ಮಾಡಲಿಕ್ಕೆ ಅವಕಾಶ ಸಿಗ್ತದೆ. ಸೊ ಆದಮೇಲೆ ಈ ಒಂದು ವಿಡಿಯೋ ಉಪಯೋಗವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾವು ಈ ರೀತಿಯ ಕಂಟೆಂಟನ್ನು ಅಪ್ಲೋಡ್ ಮಾಡಿದಾಗ ಅದರ ಒಂದು ನೋಟಿಫಿಕೇಶನ್ ಮೆಸೇಜ್ ರೂಪದಲ್ಲಿ ನಿಮಗೆ ಬರ್ತದೆ ಅಂತ ಹೇಳ್ತಾ, ಜೈ ಹಿಂದ್, ವಂದೇ ಮಾತರಂ.